नमस्कार वीक्षकरे अमोघ वार्ते स्वागत ना यशुराज इदीग वार्ते विवर मोदलनेदागि नाडिन समस्त जनतेगे विजयदशमी हागू आयुध पूजेय शुभाशयगळु इदीग वार्ते विवर चिक्कबळ्ळापुर जिल्लेय रैतरु श्रमजीविगळु नीरावरी सौलभ्य इल्लदिद्दरू कोळवे बावियिंद नीरु तेगेदु बंपर् बेळे तेगेयुवल्लि राज्यदल्लियेय मुंदिद्दारे आदरे अवर बंडवाळक्के ओदगिसिकोळ्ळुवुदु कोंच कष्टकर हागागि ब्यांक् अधिकारिगळु रैतरिगे हेच्चु साल सौलभ्यगळन्नु कोट्टरे ಜಿಲ್ಲೆ ಆರ್ಥಿಕವಾಗಿ ಪರಿಸ್ಥಿತಿ ಇನ್ನಷ್ಟು ಸುಧಾರಿಸುತ್ತದೆ ಹೀಗೆಂದು ಜಿಲ್ಲಾಧಿಕಾರಿ ಆರ್ ಲತಾ ಅಭಿಪ್ರಾಯಪಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಹೊರವಲಯ ಅಶೋಧಯ ಕಲ್ಯಾಣ ಮಂಟಪದಲ್ಲಿ ಇಂದು ಕರ್ನಾಟಕ ಬ್ಯಾಂಕರ್ಸ್ ವತಿಯಿಂದ ಔಟ್ರೀಚ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲೆಯ ಮಾರ್ಗದರ್ಶಿ ಬ್ಯಾಂಕ್ ಕೆನರಾ ಬ್ಯಾಂಕ್ ಸಹಕಾರದಿಂದ ನಡೆದ ಈ ಸಾಲ ಸಂಪರ್ಕ ಮೇಳವನ್ನು ಸಂಸದ ಬಿಎನ್ ಬಚ್ಚೇಗೌಡ ಉದ್ಘಾಟಿಸಿದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಜಿಲ್ಲಾಧಿಕಾರಿ ಆರ್ ಲತಾ ಮಾತನಾಡಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಬಯಲುಸೀಮೆಯಲ್ಲಿದ್ದರೂ ರಾಜ್ಯದಲ್ಲಿ ತರಕಾರಿ, ಹಣ್ಣು, ದ್ರಾಕ್ಷಿ ಮತ್ತು ರೇಷ್ಮೆ ಹಾಗೂ ಹೂವು ಬೆಳೆಯುವುದರಲ್ಲಿ ಹೆಸರುವಾಸಿ. ಅವರಿಗೆ ಬ್ಯಾಂಕುಗಳು ಹಣಕಾಸು ಒದಗಿಸಿದರೆ ಜಿಲ್ಲೆಯನ್ನು ಆರ್ಥಿಕವಾಗಿ ಮತ್ತಷ್ಟು ಬಲಿಷ್ಠ ಜಿಲ್ಲೆಯನ್ನಾಗಿಸುತ್ತಾರೆ ಎಂದರು. ಇದೇ ಕಾರ್ಯಕ್ರಮದಲ್ಲಿ ಹೌಸಿಂಗ್, ವಾಹನ ಮತ್ತು ಕೃಷಿ ಸಾಲಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಾಲ ಸಂಪರ್ಕ ಮೇಳದಲ್ಲಿ ಕೆನರಾ ಬ್ಯಾಂಕ್ ಕಾರ್ಯನಿರ್ವಾಹಕಿ ನಿರ್ದೇಶಕಿ ಮಣಿಮೇಖಾಲೈ, ಮುಖ್ಯ ಮಹಾಪ್ರಬಂಧಕ ನೀರಜ್ ಕುಮಾರ್, ದೇಬಾನಂದ ಸಾಹು ಸಿಂಧು, ಜಸ್ವಾಲ್ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಬಸವರಾಜು, ಎಫ್ಎಲ್ಸಿ ಮ್ಯಾನೇಜರ್ ಕವಿತಾ ಇತರರು ಭಾಗವಹಿಸಿದರು. ಎನ್ ಸತೀಶ್, ಅಮೋಘ್ ಟಿವಿ, ಚಿಕ್ಕಬಳ್ಳಾಪುರ. ಇನ್ನು ಕೆಲ ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲ ಕೆರೆಗಳು ಭರ್ತಿಯಾಗಿ ರೈತರು ಸಂತಸ ಪಡುತ್ತಿದ್ದಾರೆ. ಇತ್ತ ರೈತನೋರ್ವ 50 ಲಕ್ಷ ರು ಖರ್ಚು ಮಾಡಿ ಕೋಳಿ ಫಾರಂ ಮಾಡಿ ಮೊದಲ ಬೆಳೆ ತೆಗೆದು ಲಾಭದ ನಿರೀಕ್ಷೆಯಲ್ಲಿದ್ದ ರೈತ ರಾತ್ರಿ ಸುರಿದ ಮಳೆಗೆ ಫಾರಂನಲ್ಲಿದ್ದ 13,000 ಕೋಳಿಗಳು ನೀರಿಗೆ ಜಲಾವೃತವಾಗಿವೆ. ಇದರ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಹೌದು, ಹೀಗೆ ಮಳೆ ಸುರಿದ ನೀರಿನಲ್ಲಿ ತೇಲುತ್ತಿರುವ ಕೋಳಿಗಳು. ನೀರಿಂದ ತುಂಬಿರುವ ಫಾರಂನಿಂದ ನೀರನ್ನು ಆಚೆಗೆ ಎಸೆಯುತ್ತಿರುವ ಮಹಿಳೆ. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ದಿಬ್ಬೂರು ಬಳಿ ಇರುವ ಗಂಗೆರ ಕಾಲುವೆ ರೈತ ಗುಣಭೂಷಣ್ ರೆಡ್ಡಿರವರ ಕೋಳಿ ಫಾರಂನಲ್ಲಿ. ಒಂದು ವಾರದಿಂದ ಧಾರಾಕಾರವಾಗಿ ಸುರಿಯುತ್ತಿರುವ ಭಾರೀ ಮಳೆಯಿಂದ ಜಿಲ್ಲೆಯ ಎಲ್ಲ ಕೆರೆಗಳು, ನಾಲೆಗಳು ಭರ್ತಿಯಾಗಿವೆ. ರೈತರು ಒಂದು ಕಡೆ ಸಂತೋಷ ಪಡುತ್ತಿದ್ದಾರೆ. ಇಲ್ಲೊಬ್ಬ ರೈತನ ಬಾಳಲ್ಲಿ ರಾತ್ರಿ ಸುರಿದ ಭಾರೀ ಮಳೆಗೆ ತಾನು ಸಾಲ ಸೋಲ ಮಾಡಿ 50 ಲಕ್ಷ ಖರ್ಚು ಮಾಡಿ ಕೋಳಿ ಫಾರಂ ಮಾಡಿ ಇನ್ನೇನು ಇನ್ನೆರಡು ದಿನಗಳಲ್ಲಿ ಕೋಳಿಗಳು ರಫ್ತಾಗಲು ಮಾತುಕತೆ ಕೂಡ ಆಗಿತ್ತು. ಆದರೆ ದಿಢೀರ್ ರಾತ್ರಿ ಸುರಿದ ಮಳೆಗೆ ಫಾರಂ ಪಕ್ಕದಲ್ಲೇ ರಾಜಕಾಲುವೆ ಇದ್ದು ನೀರಿನ ರಭಸಕ್ಕೆ ಕೋಳಿ ಫಾರಂ ನುಗ್ಗಿದ ನೀರು 40 ದಿನಗಳಿಂದ ಕೋಳಿ ಸಾಕಾಣಿಕೆ ಮಾಡುತ್ತಿದ್ದ ಕೋಳಿಗಳು ಒಂದೇ ಸಮನೆ ನೀರು ನುಗ್ಗಿದ ಕಾರಣ ಕೋಳಿಗಳು ಜಲಾರೂತವಾಗಿದೆ. ಇದನ್ನು ಕಂಡ ರೈತ ಏನು ಮಾಡಲಾಗದೆ ರಾತ್ರಿಯಿಂದ ಸುಮ್ಮನೆ ಕೋಳಿ ಫಾರಂ ಕಡೆ ನೋಡಿಕೊಂಡು ಕುಳಿತಿದ್ದಾರೆ. Thank you.
ಮನೆಯಿಂದ ಓಡೋಡಿ ಬಂದು ಕೋಳಿ ಫಾರಂ ಬಳಿ ಇರುವ ಶೆಡ್ನಲ್ಲೇ ಇದ್ದೆ. 10 ಗಂಟೆಯವರೆಗೂ ಸಾಧಾರಣವಾಗಿ ಮಳೆ ಸುರಿತಾ ಇತ್ತು. ನಂತರ ಬಂತು ಮಳೆ, ನಾನು ಹಿಂದೆಂದು ನೋಡೆಯೇ ಇಲ್ಲ. 25 ವರ್ಷಗಳ ಹಿಂದೆ ಈ ತರಹದ ಮಳೆ ನೋಡಿದ್ದೆ. ಅಷ್ಟು ಜೋರಾಗಿ ಬೀಳುತ್ತಿತ್ತು. ಫಾರಂ ಪಕ್ಕದಲ್ಲೇ ರಾಜಕಾಲುವೆ ಇದೆ. ನೀರು ರಭಸಕ್ಕೆ ನಾವು ನೋಡ ನೋಡುತ್ತಲೇ ಫಾರಂಗೆ ನುಗ್ಗಿಬಿಡ್ತು. ಆ ಮಳೆಗೆ ನಾವು ಆಚೆ ಬರಲು ಕೂಡ ಆಗಲಿಲ್ಲ. ಸರಿಸುಮಾರು 50 ಲಕ್ಷ ಖರ್ಚು ಮಾಡಿ ಫಾರಂ ರೆಡಿ ಮಾಡಿದ್ವಿ. ಇದು ಮೊದಲ ಬೆಳೆ. ಇನ್ನೇನು 2 ದಿನಗಳಲ್ಲಿ ಕೋಳಿ ರಫ್ತಾಗುತ್ತಿತ್ತು. ನಮ್ಮ ದುರಾದೃಷ್ಟದಿಂದ ಈ ಘಟನೆ ನಡೆದಿದೆ. ಒಟ್ಟು 25 ಟನ್ ಕೋಳಿ ತೂಕ ಬರ್ತಾ ಇತ್ತು. 40 ಲಕ್ಷದವರೆಗೂ ಆದಾಯದಷ್ಟು ನಮಗೆ ಲಾಸ್ ಆಗಿದೆ. ಸರ್ಕಾರದಿಂದ ಏನಾದರೂ ಸಹಾಯ ಮಾಡಿದ್ರೆ ನಮಗೆ ಅನುಕೂಲವಾಗುತ್ತೆ ಅಂತ ಮಾಲೀಕ ಗುಣಭೂಷಣ್ ತಮ್ಮ ದುಃಖವನ್ನು ತೊಡಗಿಕೊಂಡ್ರು. ಸರ್, ಏನಾಗಿದೆ ಸರ್ ಇದು ಟೋಟಲಿ? ನಾವು ದಿಪ್ಪೂರು ಗ್ರಾಮ ಪಂಚಾಯತಿ ಗಂಗರಾಯಕನವರ ಗ್ರಾಮ ಜೇನು ಗುಣಭೂಷಣ್ ರೆಡ್ಡಿ ಆದ ನಾವು ನಮ್ಮದೇ ಆದ ಜಮೀನಿನಲ್ಲಿ ಒಂದು ಪೋಲ್ಟ್ರಿ ಫಾರಂ ಮಾಡಿದ್ದೀವಿ, ಕೋಳಿ ಫಾರಂ ಮಾಡಿದ್ದೀವಿ. ಅದು ಅದರ ಇನ್ವೆಸ್ಟ್ಮೆಂಟು ಒಂದು 50 ಲಕ್ಷದ ಆಗಿದೆ. ಈಗ ಒಂದು 20 ದಿವಸದಿಂದ ಕೋಳಿ ಮರಿ ಬಿಟ್ಟಿದ್ದೀವಿ. ಅದು ಇವಾಗ ನಾಳೆದ ಅವರು ಎತ್ತೋ ಸ್ಟೇಜು, ಎತ್ತೋ ಸ್ಟೇಜಲ್ಲಿ 40 ದಿವಸ ಆಗಿದೆ. ಎತ್ತೋ ಸ್ಟೇಜಲ್ಲಿ ರಾತ್ರಿ ಒಂದು 10 ಗಂಟೆಗೆ ಶುರುವಾಯಿತು ಮಳೆ. ಸ್ವಲ್ಪ ನಿಂತೋಯ್ತು, ಏನಾಗಲ್ಲ ಬಿಡೋದ್ವಿ. ಮತ್ತೆ ಶುರುವಾಗಿ 4 ಗಂಟೆ ಸುಮಾರು ರೋಡ್ ತುಂಬ ನೀರು ಹರಿಯೋಂಗೆ ಮಳೆ. 4 ಗಂಟೆ ಹೊತ್ತು ವಿಪರೀತ ಮಳೆ. ನಾವು ಒಂದು 20 ವರ್ಷದಿಂದ ಈ ಥರ ಮಳೆ ನೋಡೇ ಇಲ್ಲ. ಅಷ್ಟು ಮಳೆ ಬಂದು ನಮ್ಮ ಶೆಡ್ ಪಕ್ಕದಲ್ಲೇ ಒಂದು ಕಾಲುವೆ ಹೋಗಿದೆ, ಕೆರೆ ಕಾಲುವೆ ಹೋಗಿದೆ. ಅದು ಏನು ಗಿಡಗಂಟೆಯಲ್ಲಿ ತುಂಬಿಕೊಂಡು ನೀರು ನಮ್ಮ ಶೆಡ್ ಮೇಲೆ ಬಂದುಬಿಟ್ಟು ಎಲ್ಲ ತುಂಬೋಗಿ ಕೋಳಿ ಎಲ್ಲ ಸತ್ತೋಗಿದೆ. ಸುಮಾರು 1-2 ಅಡಿ ನೀರು ಬಂದುಬಿಟ್ಟಿದೆ ಫಾರಂ ಒಳಗಡೆ. ನಾವು ಎಷ್ಟು ಟ್ರೈ ಮಾಡಿದ್ರು ಅದು ನಾವು ಏನೂ ನಿಲ್ಸೋಕ್ಕಾಗಿಲ್ಲ. ಅಷ್ಟೊತ್ತಲ್ಲಿ ಮಳೆ ಜಾಸ್ತಿ, ಗುಡುಗು ಮಿಂಚು. ನಾವು ಈ ಶೆಡ್ಡಲ್ಲೇ ಇದ್ವಿ, ಈಚೆ ಬರೋಕ್ಕೆ ಆಗಿಲ್ಲ. ಅಷ್ಟು ಮಳೆ, ಅಷ್ಟು ಗುಡುಗು ಮಿಂಚು. ಸುಮಾರು 4 ಗಂಟೆ ಸುರಿದಿದೆ ಒಂದೇ ಸಮನೆ ನೀರು. ಮೇಲಿಂದ ನೀರೆಲ್ಲ ಒಂದೇ ಸಮನೆ ಬಂದಿತ್ತು. ನಾವೇನು ಮಾಡೋಕ್ಕಾಗಿಲ್ಲ. ಹಾಕಿದ್ವಿ ಅಷ್ಟೇ. ಅದು ಬೆಳಗ್ಗೆ ಬರೋದು ನೋಡೋ ಅಷ್ಟೊತ್ತಿಗೆ ಎಲ್ಲ ತುಂಬಿಕೊಂಡು ಕೋಳಿ ಎಲ್ಲ ಸತ್ತೋಗಿದೆ. ಸುಮಾರು 1-25 ಟನ್ ಕೋಳಿ, ಅದು 3,000 ಮರಿ ಬಿಟ್ಟಿದ್ದು. 25,000 ಟನ್ನು 25 ಟನ್ ಬರ್ಬೋದು ಕೋಳಿ ತೂಕ. ಈಗ ಮಾರ್ಕೆಟ್ ಮೇಲೆ 100-230 ಏನೇ ಆಗಲಿ, ಬರದ ನಾಡಲ್ಲಿ ಮಳೆಯಿಂದ ಒಂದು ಕಡೆ ನದಿ ನಾಲೆಗಳು ತುಂಬಿ ಜಿಲ್ಲೆಯ ಜನ ಸಂತಸದಲ್ಲಿದ್ದರೆ, ಇನ್ನೊಂದು ಕಡೆ ರೈತರು ಸಾಲ ಸೋಲ ಮಾಡಿ ಬೆಳೆಗಳನ್ನು ಬೆಳೆದು ಹೂತೋಟ, ದ್ರಾಕ್ಷಿ, ಇನ್ನಿತರೆ ಬೆಳೆಗಳನ್ನು ಕಳೆದುಕೊಂಡು ತಲೆ ಮೇಲೆ ಬರೆ ಎಳೆದುಕೊಂಡಿರುವುದಂತೂ ಸತ್ಯ. ಎನ್ ಸತೀಶ್, ಅಮೋಘ ಟಿವಿ, ಚಿಕ್ಕಬಳ್ಳಾಪುರ. ಸುಮಾರು 35 ವರ್ಷಗಳಿಂದಲೂ ದಸರಾ ಹಾಗೂ ವಿಜಯದಶಮಿಯಂದು ತಮ್ಮ ತಾತಂದಿರಿಂದಲೂ ಕೂಡ ನಡೆದುಕೊಂಡು ಬಂದಂತಹ ಪ್ರತಿಯನ್ನು ಮುಂದುವರಿಸುತ್ತಾ ಬಡ ಬಗ್ಗರಿಗೆ ಹಬ್ಬದಂದು ಸಹಾಯಸ್ಥೆ ನೀಡುತ್ತಾ ಬಂದಿದ್ದೇವೆ. ಹೀಗೆಂದು ಯಲುವಳ್ಳಿ ರಮೇಶ್ ಅಭಿಪ್ರಾಯಪಟ್ಟಿದ್ದಾರೆ. ವಿಜಯದಶಮಿ ಹಬ್ಬದಂದು ಗಾಡಿಗಳಿಗೆ ಪೂಜೆ ಮಾಡಿ ಸಿಹಿ ಹಂಚುವುದು, ಹಾಗೆ ಕೆಲಸ ಮಾಡುವವರಿಗೆ ಸಣ್ಣ ಪುಟ್ಟ ಸಹಾಯ ಹಸ್ತ ನೀಡುವುದು ದಸರಾ ಹಬ್ಬದ ಪ್ರತೀತಿ. ಈ ಪ್ರತೀತಿಯನ್ನು 35 ವರ್ಷಗಳಿಂದ ತಾತ ಮುತ್ತಾತ ಕಾಲದಿಂದಲೂ ಆಚರಣೆ ಮಾಡುತ್ತಾ ಬಂದಿರುವುದು ಯಲುವಹಳ್ಳಿ ರಮೇಶ್ ರವರ ಕುಟುಂಬ. ಇಂದು ತಮ್ಮ ಗ್ರಾಮದಲ್ಲಿ 100 ಬಡ ಬಗ್ಗರಿಗೆ ಹಣದ ಸಹಾಯ, ಕಂಬಳಿ, ಸಿಹಿ ತಿನಿಸುಗಳನ್ನು ವಿತರಣೆ ಮಾಡಿದರು. ಈ ವೇಳೆಯಲ್ಲಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ದಸರಾ ಮತ್ತು ವಿಜಯದಶಮಿ ಹಬ್ಬದಂದು ನಮ್ಮ ಬಳಿ ಕೆಲಸ ಮಾಡುವವರಿಗೆ ಬಟ್ಟೆ, ಹಣ, ಸಿಹಿ ವಿತರಿಸುತ್ತೇವೆ. ಹಾಗೆ ಯಲುವಹಳ್ಳಿ ಗ್ರಾಮದ ಬಡ ಬಗ್ಗರಿಗೆ, ವಯಸ್ಸಾದವರಿಗೆ ಹಣ ಮತ್ತು ಕಂಬಳಿಗಳನ್ನು ವಿತರಣೆ ಮಾಡುತ್ತಾ ಬಂದಿದ್ದೇವೆ. 35 ವರ್ಷಗಳಿಂದ ಈ ಆಚರಣೆ ನಮ್ಮ ಕುಟುಂಬದವರು ನೆರವೇರಿಸಿಕೊಂಡು ಬರುತ್ತಿದ್ದೇವೆ ಎಂದು ಹೇಳಿದರು. ನಾನು ಹಿಂದೆ ಕಳೆದ 25 ವರ್ಷದಿಂದ ಇಲ್ಲಿ ಕೋಳಿ ಫಾರಂ ಇತ್ತು. ಕೋಳಿ ಫಾರಂ ಎಂಪ್ಲಾಯೀಸ್ಗೆ ಮತ್ತು ಇನ್ನು ಬಡ ಬಗ್ಗರು, ಕುಂಟರು, ಗುಡ್ರು, ಬಡ ವಯಸ್ಸಾಗಿರುತ್ತೆ ಏಜ್ಡ್ ಪರ್ಸನ್ಸು, ಇವ್ರಿಗೆಲ್ಲನೂ ಪ್ರತಿ ವರ್ಷ ಕೂಡ ನಾನು ಈ ಅವ್ರಿಗೇನೋ ಒಂದು ದಾನ ಮಾಡೋದು. ಇವತ್ತು ಆಯುಧ ಪೂಜೆ, ವಿಜಯದಶಮಿ ದಿವಸ ಒಂದು ಉಲ್ಲನ್ ರಗ್ಗು, ಒಂದು ಟವಲ್ಲು, ಮತ್ತು ಹೆಸರಿಗೆಲ್ಲ ಸೀರೆ, ಪರ್ಮನೆಂಟ್ ಬರೋ ಸೀರೆ ಕುಪ್ಸ, ಆಮೇಲೆ ಒಂದಷ್ಟು ಅಮೌಂಟು ಇದೆಲ್ಲ ಇಟ್ಟು ಕಳೆದು 25 ವರ್ಷದಿಂದ ಇದು 35-40 ವರ್ಷ ಆಯಿತು ಅಂತ ತಿಳ್ಕೊಳ್ಳಿ.
ಆವಾಗಿಂದಲೇ ಪ್ರತಿ ವರ್ಷ ತಪ್ಪದಂಗೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪಾಪ ಬಡವಗರಿಗೆಲ್ಲ ಆದಷ್ಟು ಕೈಲಾಸ ಸೇವೆ ಮಾಡಬೇಕು ಅನ್ನೋದು ಉದ್ದೇಶ. ಜೊತೆಗೆ ನಮಗೆ ಅವ್ರಿಗೊಂದು ಎರಡು ತಿಂಗಳ ಬೋನಸ್ ಕೊಟ್ಟು ಕೆಲವರು ಕೆಲಸದವ್ರಿಗೆ ಅವ್ರಿಗೆಲ್ಲ ಕೊಡೋದು ಮೊದಲಿಂದ ರೂಢಿ ಮಾಡ್ಕೊಂಡು ಪರ್ಮನೆಂಟ್ ಬರೋ ಕೆಲಸದವ್ರಿಗೆ ಆಗಾಗ ಬರೋ ಕೆಲಸದವ್ರಿಗೆ ಅವ್ರಿಗೂ ತಾನೇ ಕೊಡ್ತಾ ಇದ್ದೀವಿ. ಇದು ನಾನು 40-30 ವರ್ಷ ನಡ್ಕೊಂಬರ್ತಾ ಇರೋಂಥ ಇದು ಆಯುಧ ಪೂಜೆ ಮತ್ತು ವಿಜಯದಶಮಿ ಪರವಾಗಿ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀನಿ. ಆ ಭಗವದ್ನು ಮತ್ತೆ ಮುಂದೆ ಕೂಡ ನಾನು ಇರೋರು ಕೂಡ ಇದ್ರೆ ಮುಂದೆ ಅಮ್ಮವ್ರ ಮುಖಾಂತರ ಕೊಟ್ರೆ ಅದೊಂದು ಸ್ವಲ್ಪ ಡಬಲ್ ಆಗುತ್ತೆ, ಏನೋ ಒಂದು ಪ್ರತೀತಿ ಅಂತಿದೆ ಅಂತ ಹೇಳ್ತಿದ್ರು. ಅದು ಜನ ಮಾತಾಡ್ತಾರೆ. ಇನ್ನು ಇದೇ ವೇಳೆ ಯಲುವಹಳ್ಳಿ ರಮೇಶ್ ರವರ ಧರ್ಮಪತ್ನಿ ನಾಗಲಕ್ಷ್ಮಿ ಮಾತನಾಡಿ, ದಸರಾ ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ, ನಾವು ಬಡಬಗ್ಗರಿಗೆ 35 ವರ್ಷಗಳಿಂದ ಈ ದಾನ ಧರ್ಮ ಮಾಡಿಕೊಂಡು ಬರ್ತಾ ಇದ್ದೆವು, ಹಾಗೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಈ ಪ್ರತೀತಿಯನ್ನ ಮುಂದುವರಿಸಿಕೊಂಡು ಹೋಗುತ್ತಾರೆ ಎಂದು ಹರ್ಷವನ್ನ ವ್ಯಕ್ತಪಡಿಸಿದರು. ದಸರಾ ಹಬ್ಬದ ವಿಜಯದಶಮಿ ಎರಡು ಸೇರಿ ಶುಭಾಶಯಗಳು. ಜನ ಎಲ್ಲ ರೈತರ ಪರವಾಗಿ ಮತ್ತು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಎಲ್ಲರಿಗೂ ಶುಭಾಶಯಗಳು. ಮಾ, ನೀವು ಇಷ್ಟು ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಿರಲ್ಲ, ನಿಮ್ಗೆ ಯಾವ ತರ ಅನಿಸ್ತದೆ? ಅನಿಸ್ತದೆ ನಮಗೆ ಬಡವರಿಗೆ ಸಹಾಯ ಮಾಡಿ ಮುಂದೆ ವರ್ಸ್ಕೊಂಡು ಇನ್ನೂ ಮುಂದುವರ್ಸ್ಕೊಂಡ್ ಬರ್ಬೇಕು ಅಂತ. ಎಷ್ಟು ವರ್ಷಗಳಿಂದ ಈ ಕೆಲಸ ಮಾಡ್ತಾ ಇದ್ದೀರಿ? 25-30 ವರ್ಷದಿಂದ ಮಾಡ್ತಾ ಇದ್ದೀವಿ. ಇವಾಗ ನಿಮ್ಮ ಯಜಮಾನರು ಇದಕ್ಕೆ ಸಾಥ್ ಕೊಟ್ಟಿದ್ರೆ ನಿಮ್ಗೆ ಯಾವ ತರ ಅನಿಸ್ತದೆ ಅಮ್ಮ? ನಮ್ಗೆ ಒಳ್ಳೇದು ಅನಿಸ್ತದೆ, ಬಹಳ ಖುಷಿಯಾಗಿ ಇನ್ನೂ ಮಾಡೋಣ ಅನ್ಸುತ್ತೆ. ಮುಂದಿನ ಪೀಳಿಗೆಗೆ ಅಂತೀರಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಮರಿ ಮಕ್ಕಳಿಗೆಲ್ಲ? ಅವರು ಮುಂದುವರ್ಸ್ಕೊಂಡ್ ಬಂದಾರೆ ಇದೇ ತರ. ಈ ವೇಳೆಯಲ್ಲಿ ಯಲುವಹಳ್ಳಿ ರಮೇಶ್ ಕುಮಾರ್ ಅವರ ಕುಟುಂಬದವರು, ಊರಿನ ಗ್ರಾಮಸ್ಥರು ಭಾಗಿಯಾಗಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದೇ ತಿಂಗಳ ಅಕ್ಟೋಬರ್ 19 ಮತ್ತು 20ರಂದು ಎರಡು ದಿನಗಳ ಕಾಲ ಚಿಂತಾಮಣಿ ತಾಲೂಕಿನ ಮರುಗಮಲ್ಲ ಗ್ರಾಮದ ಹಜರತ್ ಅಮ್ಮಜಾನ್ ಬಾವಾಜಾನ್ ದರ್ಗಾದಲ್ಲಿ ಹುರುಸ್ ಗಂಧೋತ್ಸವ ಕಾರ್ಯಕ್ರಮ ನಡೆಯಲಿದ್ದು, ಇನ್ನು ಈ ಸಂದರ್ಭದಲ್ಲಿ ಕೋವಿಡ್ ನಿಯಮ ಪಾಲಿಸಬೇಕೆಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಕೋವಿಡ್-19 ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಸರಳವಾಗಿ ಉರುಸ್ ಕಾರ್ಯಕ್ರಮವನ್ನು ಸರಳವಾಗಿ ಆಚರಣೆ ಮಾಡಬೇಕು. ಉರುಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಭಕ್ತಾದಿಗಳು ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು ಎಂದು ಪ್ರೊಫೆಷನಲ್ ಐಪಿಎಸ್ ಅಧಿಕಾರಿ ಕುಶಲ್ ಚೌಕ್ಸೇರವರು ಹೇಳಿದರು. ಕೆಂಚಾರ್ಲಹಳ್ಳಿ ವೃತ್ತದ ಸರ್ಕಲ್ ಇನ್ಸ್ಪೆಕ್ಟರ್ ಜಿಪಿ ರಾಜುರವರು ಮಾತನಾಡಿ, ಉರುಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಭಕ್ತಾದಿಗಳು ದರ್ಗಾ ಅಕ್ಕಪಕ್ಕದಲ್ಲಿರುವ ಕೆರೆಗಳ ಕಡೆ ಹೋಗಬಾರದು. ಶಾಂತಿ ಸುವ್ಯವಸ್ಥೆ ಕಾಪಾಡಲು ಎಲ್ಲರೂ ಪೊಲೀಸ್ ಇಲಾಖೆಗೆ ಸಹಕರಿಸಬೇಕೆಂದು ಕೋರಿ, ಅವರು ಕೋವಿಡ್ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಲ್ಲಿ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಲಾಗುವುದು ಎಂದರು. ಅದು ಅವಾಯ್ಡ್ ಮಾಡಿ ನೀವು ಅನೌನ್ಸ್ ಮಾಡಿದ್ರೆ ಅಬ್ಜೆಕ್ಷನ್ ಮಾಡಲ್ಲ. ಊರವರು ಅಕ್ಕಪಕ್ಕದವ್ರು ಇರ್ತಾರೆ, ನಾವು ಹೇಳಿದ್ರೆ ಬರೀ ಊರ್ನವರೇ ಮಿನಿಮಮ್ ಇಲ್ಲೇ ಜಾಸ್ತಿ ನೂರ ಮೇಲೆ ಅವ್ರು ಇರಬೇಕು. ಬರೀ ಮೀಟಿಂಗೇ ನೂರು ಮೇಲೆ ಅವ್ರು ಇದ್ರೆ ನೀವು ಓಡಿಸ್ಗೆ ಅಲ್ಲೆಲ್ಲ ವೆಹಿಕಲ್ ಚೆಕ್ ಮಾಡ್ತೀವಿ ಕಂಪಲ್ಸರಿ. ಅಲ್ಲೆಲ್ಲ ಇವತ್ತು ಮೀಟಿಂಗ್ ಆಗಿದೆ ಅಲ್ಲ, ನಾಳೆಯಿಂದಾನೇ ಒಬ್ಬರು ತಿಳಿಸ್ಬಿಡ್ಬಿಟ್ರೆ ಟಿವಿ ಇವರ ಕ್ಲಿಯರ್ ಹೇಳಿದೀವಿ. ಟೋಟಲಾಗಿ ಹೊರಗಡೆ 3 ದಿವಸ ನಿಷೇಧ, ರೂಮ್ಗಳು ಇಲ್ಲ, ಅವೈಲೇಬಿಲಿಟಿ ಇಲ್ಲ. ಊರ್ನವ್ರಿಗೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಸಬ್ಜೆಕ್ಟ್ ಹೋಗಿ ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸ್ವಾತಿ, ಆರೋಗ್ಯ ಇಲಾಖೆಯ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ರೆಡ್ಡಿ, ಎಸ್ಐ ನಾರಾಯಣಪ್ಪ, ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಅಧಿಕಾರಿಯಾದ ಶಮ್ಸ್ ಉಲ್ ಮೊಯಿಸ್, ವಕೀಲರಾದ ಸಿಎಸ್ ಅನ್ವರ್ ಖಾನ್, ದರ್ಗಾ ಆಡಳಿತಾಧಿಕಾರಿ ಸಿಎಸ್ ಬಾಷಾ ಇನ್ನಿತರರು ಇದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.